ಇನ್ನು ಒಂದು ಕೈ ಏನದಪ್ಪ ಅಂದರೆ ಯಡಿಯೂರಪ್ಪನವರ ಒಂದು ವಜನ ಹೆಚ್ಚದ ಅನ್ನೋದು ಅಷ್ಟೇ ಸತ್ಯದ. ಈ ಒಂದು ಏನು ಒಂದು 8 ಜನ ಇದ್ದಾರೆ ಈ ಒಂದು ವಿರೋಧಿಗಳು, ಅವ್ರಿಗಿಂತಲೂ ಯಡಿಯೂರಪ್ಪನವರ ಹೆಸರಾಗಲಿ ಅಥವಾ ಅವರ ವ್ಯಕ್ತಿತ್ವ ಆಗಲಿ ದೊಡ್ಡದ. ಅವ್ರ ಆರೋಪಗಳಿದ್ದಾವ, ಅವರು ಜೇರ್ಕೊಂಡು ಬಂದವರು ಅದರ ಮತ್ತೆ ಇವತ್ತು ಯಾರು ಸುದ್ದಿದ್ದಾರೆ ರಾಜಕಾರಣದಲ್ಲ, ಎಲ್ಲರನ್ನೂ ಒಂದು ಆರೋಪಗಳಿದ್ದೀವಿ ಅಣ್ಣ, ಆ ಮಾತು ಬೇರೆ. ಹೀಗಾಗಿ ಜನರು ಅದ್ರ ಬಗ್ಗೆ ಹೆಚ್ಚು ತೆರಿಗೆ ಕೇಳಿಸ್ಕೊಳ್ತಾ ಇಲ್ಲ. ಇತ್ತೀಚೆಗೆ ನೋಡ್ತಾ ಇದ್ದೀವಿ ನಾವು, ನೀವು ಗಮನಿಸಿದ್ದೀರಿ ಅದನ್ನು, ಯಾರು ಭ್ರಷ್ಟ್ರಿ ನಡೀದವರು ದುಡ್ಡು ಹಂಚಲಾರ್ದು ಯಾರು ಅರಿಸಿಬರ್ತಾರೆ ಅಂತ ಜನಸಾಮಾನ್ಯ ಕೇಳೋಂಗಾಗ್ಯದ. ಸೆರೆ ಹಂಚಲಾರ್ದು ಯಾರು ಅರಿಸಿಬರ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಎಷ್ಟು ಬಗ್ಗೆ ಹರ್ಕೊಂಡ್ಬಿಡ್ತೀವ್ರಿ, ಬಂದಾಗ 500,000 ಅಂತ ಅಂದಿದ್ರು. ಈಗ ಅದಿಲ್ಲ, ಗ್ಯಾರಂಟಿ ಕೇಳ್ತಾ ಇದ್ದೀರಿ, ಸ್ವಲ್ಪ ಸ್ಟೆಪ್ ದೊಡ್ಡದಾಗ್ಯದ ಜನಸಾಮಾನ್ಯರದನು. ಹೀಗಾಗಿ ಇದು ಎಷ್ಟು ಪ್ರಭಾವಿ ಆಗ್ಬೋದು ಅಂತ ಹೇಳಿಕ್ಕೆ ಆಗೋದಿಲ್ಲ, ಬಟ್ ಪ್ರಭಾವ ಆಗುವುದಿಲ್ಲ. ಯಾಕಂದರೆ ಎದುರಾಳಿ ಪ್ರಾಮಾಣಿಕದ ಗಾಂಧಿ ನೇಚರದವರಿದ್ದರು, ಭಾಳ ಜನಸಾಮಾನ್ಯರ ಪರವಾಗಿ ಹೋರಾಟ ಮಾಡ್ತಿದ್ರು ಯತ್ನಾಳವರು ಅಂದರೆ. ಹೌದಪ್ಪ, ಇವರು ಎಲ್ಲರನ್ನೂ ತೆಕ್ಕಿಗೆ ತೆಗೆದುಕೊಂಡ್ರೆ ಎಲ್ಲ ಜಾತಿ ಸಮುದಾಯ ಇವರು ಹಿಂದುತ್ವ ಅದರಾಗ ಒಪ್ಪಟ್ಟು ಇಟ್ಕೊಂಡು ಮತ್ತೇನೋ ಹಿಂದುಳಿದವ್ರ ಬಗ್ಗೆ ಮಾತುಕತೆ ಇಲ್ಲ, ಅವರಲ್ಲೇ ಕೇವಲ ಹಿಂದುತ್ವ ಅನ್ಕೊಂತ ಹೋಗುವಂಥ ಒಂದು ವಿಚಾರ ಇಟ್ಕೊಂಡು ಒಪ್ಪ ಬೆಳೆತ್ತಿದ್ದಾರೆ. ನಮ್ಮ ಏನಪ್ಪ ಅಂತಂದ್ರೆ ಈಗ ಗೊತ್ತು, ಈಶ್ವರಪ್ಪನವ್ರಂಗ ಈಶ್ವರಪ್ಪನವ್ರಿಗೆ ಏನಿದ್ದಾರೆ, ಎಲ್ಲಿದ್ದಾರೆ ಈಶ್ವರಪ್ಪನವರು? ಹೌದು, ನಿಜವಾಗಿ ಅವರು ಒಂದು ನಾವು ಏನು ಒಂದು ಕಾಲಕ್ಕೆ ಅಂತಿದ್ವಿ, ಯಡಿಯೂರಪ್ಪರ ಲೇವಲ್ದವ್ರಪ್ಪ ನಾಯಕರು ಅಂತ ನಾವು ಕರ್ಕೊಳ್ತಿದ್ವಿ. ಈ ಕುರುಬ ಜನ ಸಮುದಾಯದಲ್ಲೇ ಅವ್ರ ವ್ಯಕ್ತಿತ್ವದ, ಹಿಂದುಳಿದವ್ರ ವ್ಯಕ್ತಿತ್ವದ ಅಂತೇಳ. ಇವತ್ತು ಎಲ್ಲಿದ್ದಾರೋ, ಅವ್ರ ಧ್ವನಿ ಎಲ್ಲಿ ಕೇಳ್ತಾ ಇಲ್ಲ. ಹಾಗೆ ಯತ್ನಾಡೋದು ಸಪೋಸ್ ಏನಾದ್ರು ಬಿ ಜೆ ಪಿ ಹೊರಗೆ ಬಂದರೆ ಅವ್ರಿಗಿರೋ ಒಂದು ಏನಪ್ಪ ಅಂದರೆ ಕಾಂಗ್ರೆಸ್ಗೆ ಹೋಗ್ಬೇಕು ಇಲ್ಲ ಜೆ ಡಿ ಎಸ್ಗೆ ಹೋಗ್ಬೇಕು. ಜೆ ಡಿ ಎಸ್ ಅಂತ ನಿಮಗೆ ಗೊತ್ತದೆ, ಇವತ್ತು ಒಂದು ಮುರದ ಮನೆ ಅದಂಗಾಗಿ ಹೋಗ್ಬಿಟ್ಟದ. ಹೀಗಾಗಿ ಇವತ್ತು ಬಿ ಜೆ ಪಿ ಒಂದು ಪಕ್ಕಾ ನಿರ್ಧಾರ ಮಾಡಬೇಕಾಗ್ಯದ, ವಿಜೇಂದ್ರ ಬೇಕೋ ಯತ್ನಾಡ ಬೇಕೋ. ಅದಕ್ಕಾಗಿ ವಿಜೇಂದ್ರ ಅವರು ತಮ್ಮ ಶಕ್ತಿ ಪ್ರದರ್ಶನ ಮಾಡೋ ಸಲುವಾಗಿ, ನಾವು ಹೆಚ್ಚಿದ್ದೀವಿ, ನಾವು ಪ್ರಬಲರಿದ್ದೀವಿ, ನಾವು ಎಲ್ಲರ ಮೇಲೆ ಪ್ರಭಾವ ಮಾಡ್ತೀವಿ ಅಂತೇಳೋ ಸಲುವಾಗಿ ದಾವಣಗೆರೆಯಲ್ಲಿ ದೊಡ್ಡ ಬೃಹತ್ ಒಂದು ಸಭೆಯನ್ನು ಮಾಡಿ ಸಮಾವೇಶ ಮಾಡಿ ನಮ್ಮಿಂದ ನಡೀತದಪ್ಪ ಬಿ ಜೆ ಪಿ ಕರ್ನಾಟಕದಲ್ಲಿ ಅನ್ನೋದನ್ನು ಮೆಸೇಜ್ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಇದನ್ನು ಯಾವ ರೀತಿಯಾಗಿ ನಮ್ಮ ಹೈಕಮಾಂಡ್ ತೆಗೆದುಕೊಳ್ತದೆ, ಇದನ್ನು ಒಂದು ಹೌದಪ್ಪ ಚಾಲೆಂಜಪ್ಪ ಹೈಕಮಾಂಡ್ ಜೊತೆಗೆ ಅಂತ ತೊಗೊಳ್ತದನು ಇಲ್ಲ ಮತ್ತೊಂದು ರೂಪದಲ್ಲಿ ತೊಗೊಳ್ತದೆ ನೋಡಬೇಕಾಗಿದೆ. ಯಾಕಂದರೆ ಮೂಲತಃ ಶಾರವ್ರಿಗಾಗಲಿ ಅಥವಾ ನಮ್ಮ ಮೋದಿಯವರಿಗಾಗಲಿ ಅಷ್ಟು ಕಷ್ಟ ನಮ್ಮ ಇವ್ರ ಜೊತೆಗೆ ಯಡಿಯೂರಪ್ಪನ ಜೊತೆಗೆ ಹೆಚ್ಚಿಗೆ ತೆಗೆದುಕೊಳ್ತಾಗಿಲ್ಲ ಅನ್ನೋದನ್ನು ಗಮನಿಸಿ ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ನೀವು ಇಲ್ಲಿ ಕರ್ನಾಟಕದಲ್ಲಿ ನೀವು ಸಮಾವೇಶ ಮಾಡಲಿಕ್ಕೆ ಕೊಟ್ಟಿದ್ದು ಪಕ್ಷದಲ್ಲಿ ಪ್ರಭಾವ ಆಗಬಹುದು ಅಂತ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ H16 ಇದು ನ್ಯೂಸ್, ಇದು ಸತ್ಯದ ಕೈಗಳನ್ನು ಮೆಲ್ಲಿಕ್ಕೆ ಹೋಗಬೇಡ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ವಂದನೆಗಳು. ಯಾರು